ಬರುವ ಜೂನ್ ಒಂದರಿಂದ ಅಂದರೆ ಸೋಮವಾರದಿಂದ ಕೊರೋನಾ ಲಾಕ್ಡೌನ್ 4 ಮುಗಿಲಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಲಾಕ್ಡೌನ್ 5 ಜಾರಿ ತರಲು ಪ್ಲಾನ್ ಮಾಡ್ತಾ ಇದೆ ಎಂದು ಹೇಳಲಾಗ್ತಾ ಇದೆ. ಜೂನ್ ಒಂದರಿಂದ ಹೊಸ ಲಾಕ್ಡೌನ್ ಮತ್ತಷ್ಟು ಸಡಿಲಿಕೆ ಆಗುವ ಸಾಧ್ಯತೆಗಳಿವೆ. ಹಾಗಾದರೆ ಕರ್ನಾಟಕದಲ್ಲಿ ಜೂನ್ ಒಂದರಿಂದ ಏನೆಲ್ಲ ಇರಬಹುದು, ಏನಿಲ್ಲ ಇರಲ್ಲ ಎನ್ನುವುದನ್ನು ನೋಡೋದಾದ್ರೆ ಜೂನ್ ಒಂದರಿಂದ ಏನೆಲ್ಲ ಇರಬಹುದು ಅನ್ನುವುದರ ಪಟ್ಟಿ ಈ ರೀತಿಯಾಗಿದೆ. ಹೋಟೆಲ್ಗೆ ಅವಕಾಶಗಳಿದೆ. ಇನ್ನು ಇಷ್ಟು ದಿನ ಹೋಟೆಲ್ನಲ್ಲಿ ಪಾರ್ಸಲ್ಗೆ ಮಾತ್ರ ಅನುಮತಿ ನೀಡಲಾಗ್ತಿತ್ತು. ಆದರೆ ಲಾಕ್ಡೌನ್ 5ರಲ್ಲಿ ಪಾರ್ಸಲ್ ಜೊತೆ ಕೂತು ತಿನ್ನೋದಕ್ಕೂ ಅವಕಾಶ ನೀಡುವ ಸಾಧ್ಯತೆಗಳಿವೆ. ಆದರೆ ಇಲ್ಲಿ ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಸ್ಯಾನಿಟೈಸರ್ ಕಡ್ಡಾಯವಾಗಿರುತ್ತೆ. ಇನ್ನು ಶಾಪಿಂಗ್ ಮಾಲ್ಗಳು ಕೂಡ ಓಪನ್ ಆಗುವ ಸಾಧ್ಯತೆ ಇವೆ. 5ನೇ ಹಂತದ ಲಾಕ್ಡೌನ್ನಲ್ಲಿ ಶಾಪಿಂಗ್ ಮಾಲ್ ಓಪನ್ಗೆ ಷರತ್ತುಬದ್ಧ ಅವಕಾಶಗಳು ನೀಡಬಹುದು. ಅವುಗಳೆಂದರೆ ಒಂದು ಪಾಳಿಯಲ್ಲಿ 50% ಸಿಬ್ಬಂದಿಗಷ್ಟೇ ಕೆಲಸಕ್ಕೆ ಅವಕಾಶ. ಶಾಪಿಂಗ್ ಮಾಲ್ಗಳಲ್ಲಿರುವ ಸೂಪರ್ ಮಾರ್ಕೆಟ್, ಎಲೆಕ್ಟ್ರಾನಿಕ್ ಉತ್ಪನ್ನಗಳು, ಉಡುಪುಗಳು, ಫುಟ್ವೇರ್, ಜ್ಯುವೆಲರಿ, ಕನ್ನಡಕ ಮಾರಾಟಕ್ಕೆ ಅವಕಾಶ. ಥರ್ಮಲ್ ಸ್ಕ್ರೀನಿಂಗ್, ಮಾಸ್ಕ್, ಸಾಮಾಜಿಕ ಅಂತರ, ಸ್ಯಾನಿಟೈಸಿಂಗ್ ಕಡ್ಡಾಯ. ನಮ್ಮ ಮೆಟ್ರೋ ರೈಲುಗಳು ಸಂಚಾರಕ್ಕೆ ಅನುಮತಿ ನೀಡಬಹುದು, ಆದರೆ ಥರ್ಮಲ್ ಸ್ಕ್ರೀನಿಂಗ್, ಮಾಸ್ಕ್, ಸಾಮಾಜಿಕ ಅಂತರ, ಸ್ಯಾನಿಟೈಸಿಂಗ್ ಕಡ್ಡಾಯ. ಇನ್ನು ದೇವಾಲಯಗಳು ತೆರೆಯಲು ಅವಕಾಶ ನೀಡುವ ಸಾಧ್ಯತೆಗಳು, ಆದರೆ ಭಕ್ತರ ಸಂಖ್ಯೆ ಮೇಲೆ ಮಿತಿ ಹೇರಬಹುದು. ಹಾಗೂ ನಿರ್ದಿಷ್ಟ ಸಮಯದಲ್ಲಷ್ಟೇ ಪೂಜೆ, ಪ್ರಾರ್ಥನೆ, ನಮಾಜಿಗೆ ಮಾತ್ರ ಅವಕಾಶ ನೀಡಬಹುದು. ಇಲ್ಲಿ ಥರ್ಮಲ್ ಸ್ಕ್ರೀನಿಂಗ್, ಮಾಸ್ಕ್, ಸಾಮಾಜಿಕ ಅಂತರ ಮತ್ತು ಸ್ಯಾನಿಟೈಸಿಂಗ್ ಕಡ್ಡಾಯ. ಹಾಗೆ ಸಿನಿಮಾ ಚಿತ್ರೀಕರಣಕ್ಕೆ ಷರತ್ತುಬದ್ಧ ಅನುಮತಿ. ಜಿಮ್ ಮತ್ತು ಫಿಟ್ನೆಸ್ ಸೆಂಟರ್ಗಳಿಗೆ ಷರತ್ತುಬದ್ಧ ಅನುಮತಿ. ಜೂನ್ 1ರಿಂದ ಏನೆಲ್ಲ ಇರೋದಿಲ್ಲ ಅನ್ನೋದನ್ನ ನೋಡೋಣ ಸ್ನೇಹಿತರೆ. ಚಿತ್ರಮಂದಿರಗಳು, ಮಲ್ಟಿಪ್ಲೆಕ್ಸ್ಗಳು ಓಪನ್ ಆಗಲ್ಲ. ಶಾಲೆ ಕಾಲೇಜುಗಳು ಆರಂಭವಾಗಲ್ಲ. ಕೋಚಿಂಗ್ ಸೆಂಟರ್ಗಳು, ಟ್ರೈನಿಂಗ್ ಸೆಂಟರ್ಗಳು ಬಂದ್. ನೈಟ್ ಕ್ಲಬ್, ಪಬ್ ಬಂದ್. ಪ್ರವಾಸಿ ತಾಣಗಳು ಬಂದ್. ಸ್ವಿಮ್ಮಿಂಗ್ ಪೂಲ್ಗಳು ಕೂಡ ಕ್ರೀಡಾಕೂಟಕ್ಕೆ ಅನುಮತಿ ಇಲ್ಲ. ಸಾರ್ವಜನಿಕ ಸಭೆ, ಸಮಾರಂಭ, ದೇವರ ಉತ್ಸವ, ರಥೋತ್ಸವ ಇತ್ಯಾದಿಗಳೆಲ್ಲ ಬಂದ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.